ನೀವು ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಹೌದು ಸ್ನೇಹಿತರೆ, ಮುಟ್ಟಾದ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟ ತಿಥಿ ಕಥೆಗಾರ ಈ ಹಿರೇಗೌಡ. ಈ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತೇವೆ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಎಲ್ಲರೂ ಈಗ ಮೀಟು ಸಂಜನಾ ಭಟ್ ಆಯಿತು, ಈಗ ಸಂಜನಾ ಗಾಂಧಿ ಆಯಿತು, ಈಗ ಶುಜಿಯರ್ಯನ್ ಸರ್ತಿನೂ ಆಗೋಯಿತು, ಈಗ ಹಿರೇಗೌಡ ಅವರ ಸರ್ತಿ ಶುರಿಯಾಗಿದೆ. ಇವರ ಮೇಲೆ ಆರೋಪಗಳ ಸುರಿಮಳೆನೆ ಬೀಳ್ತಾ ಇದೆ. ಹೌದು ಸ್ನೇಹಿತರೆ, ಬಹುಭಾಷಾ ನಟ ಅರ್ಜುನ್ ಸರ್ಜನ್ ವಿರುದ್ಧ ಶ್ರುತಿ ಆರೋಪ ಬೆನ್ನಲ್ಲೇ ಅತಿಥಿ ಸಿನಿಮಾದ ಕಥೆಗಾರ ಹಿರೇಗೌಡ ಮೀಟು ಸುಳಿಗೆ ಸಿಲುಕಿದ್ದಾರೆ. ಯುವತಿಯರೊಬ್ಬರಿಂದ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದ್ದರಿಂದ ಹಿರೇಗೌಡ ಅವರು ಉತ್ತಮ ವೇದಿಕೆಯನ್ನೇ ಕಳೆದುಕೊಂಡಿದ್ದಾರೆ. ಅಂದರೆ ಧರ್ಮಶಾಲಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಿಂದ ಈ ಆರೋಪದಿಂದ ಹೊರಕ್ಕೆ ಹಾಕಲಾಗಿದೆ ಎಂದು ಮಾಹಿತಿ ಕೂಡ ದೊರೆತಿದೆ. ಹೌದು, ಏಕತಾ ಎಂ ಎಂಬ ಯುವತಿ ತನ್ನ ಫೇಸ್ಬುಕ್ ಖಾತೆಯಲ್ಲಿ ವಿವರವಾಗಿ ತನ್ನ ಮೇಲೆ ಹಿರೇಗೌಡ ಎಸಗಿದ ಲೈಂಗಿಕ ಕಿರುಕುಳವನ್ನು ಹೇಳಿಕೊಂಡಿದ್ದಾರೆ. ಈ ಮೂಲಕ ಹಿರೇಗೌಡ ಅವರ ನಿರ್ದೇಶನದ ಬಳೆ ಕೆಂಪ ಸಿನಿಮಾವನ್ನು ಧರ್ಮಶಾಲಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಿಂದ ಕೈಬಿಡಲಾಗಿದೆ ಎಂದು ತಿಳಿದುಬಂದಿದೆ. ಯುವತಿಯ ಆರೋಪ ಏನು? ಪ್ರಿಯ ಸ್ನೇಹಿತರೆ, ದುಃಖದ ಹಾಗೂ ನನ್ನನ್ನು ತುಂಬ ಕಾಡಿದ ಸಂಗತಿಯೊಂದನ್ನು ಹೇಳುತ್ತಿದ್ದೇನೆ. ನೈತಿಕತೆಯ ಕುರಿತಾಗಿ ಮಾತನಾಡುವ ಕೆಲವು ಸ್ನೇಹ ಕೆಲಸ ಸಿನಿಮಾ ಮತ್ತು ಕಲೆಯಲ್ಲಿ ಹೆಸರಿನಲ್ಲಿ ಹೇಯ ಕೃತಿ ಎಸಗುತ್ತಿದ್ದಾರೆ. ಇಂಥದ್ದೇ ಪರಿಸ್ಥಿತಿಯನ್ನು ನಾನು ಕೂಡ ಅನುಭವಿಸಿರುವೆ. ಆ ವ್ಯಕ್ತಿ ಹಾಗೆ ವರ್ತಿಸಿದ್ದಕ್ಕೆ ನನಗೆ ಒಂದು ಕ್ಷಣ ಶಾಕ್ ಆಗಿತ್ತು. ಸಿನಿಮಾ ಕ್ಷೇತ್ರವನ್ನೇ ಅವಲಂಬಿಸಿ ಬದುಕುವವರೇ ಇಂಥವರೇ ಕೃತಿ ಎಸಗಿದರೆ ಹೇಗೆ? ಒಪ್ಪಿಗೆ ಇಲ್ಲದ ನಿಮ್ಮ ದೇವನ ಮುಟ್ಟಲು ಯಾವುದೇ ಕಿರಿಯ ಹಾಗೂ ಹಿರಿಯ ವ್ಯಕ್ತಿಗೆ ಅಧಿಕಾರ ಇಲ್ಲ. ಲೈಂಗಿಕ ಕಿರುಕುಳ ನೀಡಿದ ವ್ಯಕ್ತಿ ಲಿಂಗ ಸಮಾನತೆ ಆಧಾರಿತ ಸಿನಿಮಾ ಮೂಲಕ ಪ್ರಶಸ್ತಿ ಗಿಟ್ಟಿಸಿಕೊಳ್ಳಲು ಅರ್ಹರಲ್ಲ. ಈ ಸಂದೇಶವನ್ನು ಎಲ್ಲರೂ ಶೇರ್ ಮಾಡಿ ಅಂತ ಈ ಯುವತಿ ಕೇಳಿಕೊಂಡಿದ್ದಾಳೆ. ಸಿನಿಮಾ ಲೋಕದ ಗೀಳು ನನ್ನಲ್ಲಿ ಹೆಚ್ಚಾಗಿತ್ತು. ನನಗೆ ಸಮಕಾಲೀನ ಸಿನಿಮಾ ನಿರ್ದೇಶಕರು ಕಥೆಗಾರರ ಜೊತೆಗೆ ಕೆಲಸ ಮಾಡುವ ಹಂಬಲವಿತ್ತು. ಆಗ ಅತಿಥಿ ಸಿನಿಮಾ ತೆರೆಕೊಂಡಿತ್ತು, ಅದನ್ನು ನೋಡಿದ ನನಗೆ ತುಂಬ ಇಷ್ಟ ಆಯಿತು. ಚಿತ್ರರಂಗದಲ್ಲಿ ಬೆಳೆಯಲು ನನಗೆ ಒಬ್ಬ ಮೆಂಟರ್ ಬೇಕಿತ್ತು. ಹೀಗಾಗಿ ಅತಿಥಿ ಸಿನಿಮಾದ ಸ್ಕ್ರೀನ್ ರೈಟರ್ ಹಿರೇಗೌಡ ಅವರನ್ನು ಫೇಸ್ಬುಕ್ ಮೂಲಕ ಸಂಪರ್ಕಿಸಿದೆ. ಬಳಿಕ ಅವರ ನಂಬರನ್ನು ಪಡೆದಿದೆ. ಆದರೆ ಅವರು ನನಗೆ ತುಂಬ ಹತ್ತಿರವಾಗಿದ್ದು ಬೆಂಗಳೂರಿನಲ್ಲಿ ಭೇಟಿಯಾದ ಮೇಲೆ ಸ್ಯಾಂಕಿ ಟ್ಯಾಂಕಿಲಿ ಮೊದಲ ಭೇಟಿ ಮಾಡಿದಾಗ ಅತಿಥಿ ಸಿನಿಮಾ ಪಾತ್ರಗಳ ಆಯ್ಕೆ ಕಥೆಯ ಕುರಿತಾಗಿ ಹೆಚ್ಚು ಕಾಲ ಚರ್ಚೆ ಮಾಡಿದ್ದು. ಇಂಥ ಆತ್ಮೀಯ ವ್ಯಕ್ತಿ ಸಿಕ್ಕಿದ್ದಕ್ಕೆ ನಾನು ಒಳ್ಳೆಯ ಹಾಗೂ ನನಗೆ ತುಂಬ ಖುಷಿಯೂ ಕೂಡ ಪಟ್ಟಿದ್ದೆ. ಹೀಗೆ ಎರಡು ಮೂರು ಬಾರಿ ಸಂಗೀತ ಅಂಕಿಯಲ್ಲಿ ಭೇಟಿ ಮಾಡಿದ್ದೆವು. ಹಿರೇಗೌಡ ತಮ್ಮ ಬಾಲ್ಯದ ಕಷ್ಟದ ದಿನಗಳನ್ನು ತನ್ನ ಸುತ್ತುವರಿದ ಹಳ್ಳಿಯ ಕಥೆಗಳನ್ನು ಹೇಳುತ್ತಿದ್ದ. ಹೀಗೆ ನಮ್ಮಿಬ್ಬರ ಭೇಟಿ ಸಾಮಾನ್ಯವಾಗಿ ಸಂಖ್ಯೆ ಬಳಿ ಆಗುತ್ತಿತ್ತು. ಕಳೆದ ಬಾರಿಯಂತೆ ಒಂದು ದಿನ ಸಂಗೀತ ಅಂಕಿ ಬಳಿ ಕುಳಿತಾಗ ಲೈಂಗಿಕವಾಗಿ ನಿನ್ನಿಂದ ಆಕರ್ಷಿತನಾಗಿದ್ದೇನೆ ಅಂತ ಪ್ರಪೋಸ್ ಮಾಡಿದರು. ಆಗ ನಾನು ಅದನ್ನು ನಿರಾಕರಿಸಿದೆ. ನನ್ನೊಳಗೆ ನಾನು ಈ ಕುರಿತು ಪ್ರಶ್ನಿಸಿಕೊಂಡೆ, ಈ ಕುರಿತು ಕೆಲ ಆತ್ಮೀಯ ಸ್ನೇಹಿತರ ಬಳಿ ಹೇಳಿಕೊಂಡೆ. ಆದರೆ ಹಿರೇಗೌಡ ಅವರ ಜೊತೆ ಮಾತನಾಡೋದನ್ನು ಬಿಟ್ಟಿರಲಿಲ್ಲ. ಒಂದು ಬಾರಿ ಕೊಳೆಕೆಂಪ ಸಿನಿಮಾದ ಕುರಿತಾಗಿ ಚರ್ಚೆ ಮಾಡಿ ಹಳ್ಳಿಗೆ ಹೋಗಿ ಬರೋಣ, ನನಗೆ ಸ್ವಲ್ಪ ಕೆಲಸ ಇದೆ ಅಂದಿದ್ದರು. ನಾನು ಅವರನ್ನು ನಂಬಿ ಜೊತೆಗೆ ಹೋದೆ. ಅವತ್ತು ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದೆವು, ಅಲ್ಲಿಯೇ ಕಾಫಿ ಕುಡಿದೆ. ನಮ್ಮ ಜೊತೆ ಹಿರೇಗೌಡ ಅವರ ಸ್ನೇಹಿತ ಕೂಡ ಇದ್ದ. ಸುತ್ತಾಡದಿಂದಾಗಿ ನನಗೆ ತುಂಬ ಸುಸ್ತಾಗಿದ್ದೆ, ನಾನು ಮಲಗಿಕೊಂಡೆ. ಆದರೆ ಅಷ್ಟರಲ್ಲಿ ಹಿರೇಗೌಡ ನನ್ನ ಬಳಿ ಬಂದು ಸ್ವಲ್ಪ ಇವರು ನಡೆದುಕೊಳ್ಳಲು ಶುರು ಮಾಡಿದರು, ಲೈಂಗಿಕವಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿದರು. ನನಗೆ ಅಂದು ಮುಟ್ಟಾಗಿತ್ತು, ಅದನ್ನು ಅವರಿಗೆ ಹೇಳಿದರು. ಕೇಳದ ಕೆಟ್ಟದಾಗಿ ಬಳಸಿಕೊಂಡರು. ನನ್ನ ವಿರೋಧವೂ ವ್ಯರ್ಥವಾಗಿತ್ತು. ತದನಂತರ ಇದರಲ್ಲಿ ನಾನು ಏನು ತಪ್ಪು ಅಂತ ಪ್ರಶ್ನೆ ಬೇರೆ ಮಾಡಿದರು. ನಾನು ಉಬರ್ ಬುಕ್ ಮಾಡಿ ಅಲ್ಲಿಂದ ರೂಮ್ಗೆ ತೆರಳಿದ್ದೆ. ಬದುಕು ಮುಗಿಯಿತು ಅನ್ನುವಷ್ಟರಲ್ಲಿ ಮಟ್ಟಿಗೆ ಕೆಟ್ಟ ಅನುಭವವಾಗಿತ್ತು. ರೂಮ್ಗೆ ಬಂದು ಒಬ್ಬಳೆ ಹತ್ತು ಬಿಟ್ಟೆ. ಈ ಘಟನೆ ಕೆಲ ದಿನಗಳ ಬಳಿಕ ಹಿರೇಗೌಡ ಮತ್ತೆ ನನ್ನ ಸಂಪರ್ಕಿಸಿ ಯತ್ನಿಸಿ ಕ್ಷಮೆಯಾಚನೆಗೆ ಶುರು ಮಾಡಿದರು. ನಾನು ಅನೇಕ ಬಾರಿ ಅದನ್ನು ಹೆಸರು ಘಟನೆಗೆ ಬಗ್ಗೆ ಹೇಳಿಕೊಡಬೇಕು ಅಂತ ಅನಿಸಿದರು, ಹೇಳಿಕೊಳ್ಳಲಿಲ್ಲ. ಈಗ ಮೀಟ್ ಅಭಿಯಾನದ ಮೂಲಕ ಹೇಳಿಕೊಳ್ಳುತ್ತಿದ್ದೇನೆ ಅಂತ ಸಂತ್ರಸ್ತ ಯುವತಿ ಹೇಳಿಕೊಂಡಿದ್ದಾರೆ. ಈಗ ನಿಮಗೆ ತಿಳಿಯಿತು ಅನಿಸುತ್ತೆ ಸ್ನೇಹಿತರೆ, ಹಿರೇಗೌಡ ಈ ತಿಥಿ ಚಿತ್ರದ ಮೂಲಕ ಫೇಮಸ್ ಆಗಿ ಇವನ ಕರಾಳ ಮುಖವೊಂದು ತೆರೆದುಕೊಂಡಿತು. ಈ ವಿಡಿಯೋ ಬಗ್ಗೆ ನಿಮಗೆ ಏನಿಸುತ್ತೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಬೇಕೆಂದಲ್ಲಿ ಈಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೆಯಲು ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಮೊದಲ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾನು ನೀವು ಮುಂದಿನ ವಿಡಿಯೋದ ಭೇಟಿಗಳಲ್ಲಿ ತನಕ ನಾನು ನಿಮ್ಮ ಪ್ರತಿಯನ್ನು ಹೋಗಿ ಬರ್ತೀನಿ. ನಮಸ್ಕಾರ.